ಮೀಸಲಾತಿ ವಿಚಾರವಾಗಿ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದೆ. ಕಾಂಗ್ರೆಸ್ ಅವರು ಸಿಎಂ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಈಗ ಅವ್ರು ಹೇಳ್ತಾರೆ ಇತಿಹಾಸ ಓದ್ಕೋಬೇಕು ಕಾಂಗ್ರೆಸ್ ನಾಯಕರು, ಲೀಗಲಿ ನಾವೇನ್ ಮಾಡ್ಬೇಕು ಎಲ್ಲಾನು ಮಾಡ್ತಾ ಇದೀವಿ. ನೈತಿಕತೆ ಇಲ್ಲ ಅವ್ರು ಕೇಳಕ್ಕೆ ಅವ್ರು ಇಂಪ್ರೆಷನ್ ಮಾಡ್ತೀವಿ. ಕಾಂಗ್ರೆಸ್ ಪಾರ್ಟಿ ನಾಳೆ ಬೆಳಗ್ಗೆ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನತೆಗೆ ಏನ್ ಅವಮಾನ ಮಾಡಿದೆ, ಯಾವ ರೀತಿ ಮೋಸ ಮಾಡಿದೆ ಅದನ್ನ ಬಿಚ್ಚಿಡ್ಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಬಿಜೆಪಿ ಸರ್ಕಾರ ಏನು ರಾಜ್ಯಕ್ಕೆ ದ್ರೋಹ ಮಾಡಿದೆ ಅದನ್ನ ಬಿಚ್ಚಿಡ್ಲಿಕ್ಕೆ ಒಂದು ರಾಜಭವನದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಬಿಜೆಪಿ ಏನು ಮಾತು ಕೊಟ್ಟಿದೆ, ಈಗಾಗಲೇ ಕೇಂದ್ರ ಸಚಿವರು ನಮ್ಗೆ ಯಾವ ಪ್ರಸ್ತಾವನೆಯೂ ಬಂದಿಲ್ಲ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಯಾವ ಪ್ರಸ್ತಾವನೆ ಕೂಡ ಬಂದಿಲ್ಲ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಪ್ರಸ್ತಾವನೆ ಬಂದಿಲ್ಲ ಅಂದ್ರೆ ನೈನ್ತ್ ಶೆಡ್ಯೂಲ್ನಲ್ಲಿ ಏನು ಸೇರಿಸಿದೆ, ಸುಮ್ಮನೆ ರಿಸರ್ವೇಷನ್ ನಾವು ಮಾಡಿದೀವಿ ಅಂತ ಹೇಳಿ ಪಾಪ ನಮ್ಮ ದಲಿತರಿಗೆಲ್ಲ ಕೂಡ ಮೋಸ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ನಾವು ಬೆಳಗ್ಗೆ 10 ಗಂಟೆಗೆ ರಾಜಭವನದಲ್ಲಿ ನಾವು ರಾಜಭವನ ಚಲೋ ಮಾಡ್ತೀವಿ. ಈಗ ನಾನು ಗವರ್ನರ್ಗೆ ಭೇಟಿ ಮಾಡಲಿಕ್ಕೆ ಟೈಮ್ ಕೇಳ್ತಾ ಇದ್ದೀನಿ, ನಾನು ಬೆಳಗ್ಗೆ ಟೈಮ್ ಕೊಡಬೇಕು ಅಂತ. ನಾವು ರಾಜ್ಯದ ಕೆಲವೆಲ್ಲ ನಾಯಕರುಗಳು ಹೋಗಿ ಅವ್ರನ್ನ ಭೇಟಿ ಮಾಡ್ತೀವಿ. ಈ ಸರ್ಕಾರ ವಜಾ ಆಗಬೇಕು. ಬಿಜೆಪಿ ಯಾಕೆ ಪಾರ್ಲಿಮೆಂಟ್ ನಡೀತಾ ಇದ್ದಲ್ಲ, ಯಾಕೆ ಅವರು 9 ಶೆಡ್ಯೂಲ್ ಸೇರಿಸಕ್ಕೆ ಅಮೆಂಡ್ಮೆಂಟ್ ಮೂವ್ ಮಾಡಿಲ್ಲ, ಪ್ರಸ್ತಾವನೆ ಕಳಿಸಿಲ್ಲ, ಇಲ್ಲಿ ಏನೋ ಇವ್ರಿಗೆ ಬೇಕಾದ ಒಂದು ಪೇಪರ್ನ ಒಂದು ರೆಡಿ ಮಾಡಿಕೊಂಡು ನಾವು ಮಾಡಿದೀವಿ ಅಂತ ನಾವು ಯಾರು ಇಲ್ಲಿ ನಂಬೋರಿಲ್ಲ. ಜನರಿಗೆ ಮಾಡಿದಂತ ಕಾನೂನು ಏನಾದ್ರು ಒಂದು ಬದ್ಧತೆ ಇತ್ತು ಅಂದ್ರೆ ಅವ್ರು ತರಪ್ಲಿಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಒಂದು ಪ್ರಸ್ತಾವನೆಯನ್ನ ಗವರ್ನರ್ ಕಳಿಸಿ 9 ಶೆಡ್ಯೂಲ್ನಲ್ಲಿ ಸೇರಿಸುವಂತ ಕೆಲಸ ಮಾಡಬೇಕು. ನಾನು ಡೀಟೇಲ್ ಆಗಿ 15-17% ಹೆಂಗಾಯ್ತು, 3-7% ಕೂತ್ಕೋತಾರೆ ಎಲ್ಲ ಕಳಿಸಿದೀವಿ, ಪಟ್ಟಿ ಕಳಿಸಿದೀವಿ. ಚಂದ್ರ ಉದಯ ಆಗ್ಬೇಕಲ್ಲಪ್ಪ, ಅಮಾವಾಸ್ಯ ಆದ್ಮೇಲೆ ಚಂದ್ರ ಉದಯ ಆಗ್ಬೇಕಲ್ಲ. ಚಂದ್ರ ಬರಲಿ ಈಚೆಗೆ ಫಸ್ಟ್ ಲಿಸ್ಟ್ ಮಾಡ್ತೀವಿ. ಯಾವ ಗೊಂದಲನೂ ಇಲ್ಲ ರೀ, ಎಲ್ಲಾನು ಕರೆದು ಮಾತಾಡ್ತೀವಿ, ರಾಜಿ ಮಾಡ್ತೀವಿ, ಎಲ್ಲರಿಗೂ ಅಧಿಕಾರ ಹಂಚ್ತೀವಿ. ಸರ್ವರಿಗೂ ಸಮಪಾಳು ಸಮಪಾಳು. ಇನ್ನೊಂದು ಕೆಪಿಎಸ್ಸಿ ಸೇರಿದಂತೆ ಬಹುತೇಕ ಇಲಾಖೆಯಲ್ಲಿ ಪೋಸ್ಟಿಂಗ್ ಬಿಟ್ಬಿಟ್ಟು ಅದು ಅಲ್ಲೇ ಸ್ಟಕ್ ಆಗಿಬಿಟ್ಟೈತೆ. ಆ ಸ್ಟೂಡೆಂಟ್ಸ್ ಆಗ್ತಾ ಇದೆ. ಏಜ್ ಎಲ್ಲ ವಿದ್ಯಾರ್ಥಿಗಳಿಗೆ, ನಿರುದ್ಯೋಗ ಯುವಕರಿಗೆ ದೊಡ್ಡ ಈ ಬ್ರಹ್ಮಾಂಡ ಭ್ರಷ್ಟಾಚಾರದಿಂದ ಎಲ್ಲರಿಗೂ ಅನ್ಯಾಯ ಆಗ್ತಾ ಇದೆ. ಏಜ್ ಲ್ಯಾಬ್ಸ್ ಆಗ್ತಾ ಇದೆ, ಇಂಜಿನಿಯರು ಪೊಲೀಸು ಎಲ್ಲರಿಗೂ ಕೂಡ. ಬಹುಶಃ ಇಂಥ ಒಂದು ಭ್ರಷ್ಟಾಚಾರ ಮತ್ತು ಒಂದು ಕರಪ್ಷನ್ ಕ್ಯಾಪಿಟಲ್ ಅಂತ ಹೆಸರು ಕೊಟ್ಬಿಟ್ಟು ಹೋಗಿದ್ದಾರೆ. ಈ ಹೊಸ ವರ್ಷ ಇದಕ್ಕೆಲ್ಲ ಮುಕ್ತಿ ಮಾಡಲಿಕ್ಕೆ ನೀವು ಸಹಕಾರ ಕೊಡಬೇಕು. ದಯವಿಟ್ಟು ಮಾಧ್ಯಮದವರು ಏನು ಸತ್ಯ ಅಸತ್ಯ ಸಂಗತಿ ಇದೆ ದಯವಿಟ್ಟು ಅದನ್ನು ತಿಳಿಸಬೇಕು. ಮತ್ತು ಕೊನೆಯದೇ ನಮ್ಮ ಅಂಜನಮೂರ್ತಿ ಅವರು ಮತ್ತು ಶ್ರೀಗಳು, ನಮ್ಮ ಜಯಮೋಹನ ಶ್ರೀಗಳು ಅವರು ಕೂಡ ಇವತ್ತು ನಮ್ಮಿಂದ ದೂರ ಹೋಗಿದ್ದಾರೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನಾವೆಲ್ಲ ಅವರಿಗೆ ನಮ್ಮ ಶೋಕದ ಸಂದೇಶವನ್ನು ಕಳಿಸ್ತಾ ಇದೀವಿ. ನಾನು ಕೂಡ ಹೋಗ್ತಾ ಇದ್ದೆ. ಉದ್ಯೋಗಿ ಆಕಾಂಕ್ಷೆ ಸಿಎಂ ಮುಂದೆ ಒಂದು ಅರ್ಜಿ ಹಾಕಿದ್ದಾರೆ ಇವತ್ತು. ಅದು ಧ್ವನಿಯಪ್ಪ, ಜನರ ಧ್ವನಿ, ಜನರ ಆಕ್ರೋಶ, ಜನರ ಧ್ವನಿ, ಪ್ರಜಾಧ್ವನಿ. ಅದಕ್ಕೋಸ್ಕರನೇ ನಾವು ಈ ಉದ್ಯೋಗ ನಿಧಿಯನ್ನ ಕೊಡ್ತಾ ಇರೋದು. 3,000 ರೂಪಾಯಿ ಗ್ರಾಜ್ಯುಯೇಟ್ಗಳಿಗೆ ಪ್ರತಿ ತಿಂಗಳು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಡಿಪ್ಲೊಮಾ ಅವರಿಗೆ 1,500 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. 200 ಯೂನಿಟ್ ಕರೆಂಟ್ ಕೊಡಬೇಕು ಅಂತ ಉಚಿತವಾಗಿ, 200 ಯೂನಿಟ್ ಕರೆಂಟ್ ಉಚಿತ, 2,000 ರೂಪಾಯಿ ಖಚಿತ, 3,000 ರೂಪಾಯಿ ಯುವಕರಿಗೆ ನಿಶ್ಚಿತ, 10 ಕೆಜಿ ಹಕ್ಕಿ ಶಪಥ. ನೀವು ಉಚಿತ ಅಂತೀರಾ? ಜೆಡಿಎಸ್ ನಕಲಿ ಅಂತಾರೆ ಬಿಜೆಪಿ ಜೆಡಿಎಸ್. ಅವ್ರೇನಾರು ಹೇಳಿ, ನಾನು ನಾಳೆ ನಾಡಿದ ಪ್ರೆಸ್ ಕಾನ್ಫರೆನ್ಸ್ ಕರೀತೀನಿ, ಬರಕೇಳಿ ಬೊಮ್ಮ ಯಾವ್ದಾದ್ರು ನಿಮ್ ಟಿವಿಗೆ ಬೊಮ್ಮಯ್ಯನ ಕರೀಸಕ್ಕೆ ಬರೀ ಕಳಿಸ್ಲಿ, ಇಲ್ಲ ಜಗದೀಶ್ ಶೆಟ್ಟರ್ ಕಳಿಸ್ಲಿ, ಇಲ್ಲ ನಳಿನ್ ಕುಮಾರ್ ಕಳಿಸ್ಲಿ. ಅವ್ರದ್ದು ಮ್ಯಾನಿಫೆಸ್ಟೋ, ಅವ್ರದ್ದು ಮಾತು, ಅವ್ರ ಕತೆ, 15 ಲಕ್ಷ ಅಕೌಂಟ್ ಹಾಕಿದ್ದು ಎಲ್ಲ ಲೆಕ್ಕಾಚಾರ ಹಾಕೊಂಡು ಮಾತಾಡೋದು. ಕರೀರಿ, ಫಿಕ್ಸ್ ಮಾಡಿ, ನೀವೇ ಫಿಕ್ಸ್ ಮಾಡಿ ದಯವಿಟ್ಟು.